ನಮಸ್ಕಾರ ವೀಕ್ಷಕರೇ, ಈ ಬಾರಿ ಐಪಿಎಲ್ನ ಮೆಗಾ ಹರಾಜಿನಲ್ಲಿ ಅನ್ಸೋಲ್ಡ್ ಆಗಿದ್ದ ಆಟಗಾರ ಇದೀಗ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ಸಿಬಿ ತಂಡದ ಗೆಲುವಿನ ಹೀರೋ ಆಗಿ ಹೊರಹೊಮ್ಮಿದ್ದಾರೆ. ಹೌದು, ಅವರು ಬೇರೆ ಯಾರು ಅಲ್ಲ, ರಜತ್ ಪಟಿದರ್. ಈ ಬಾರಿ ಐಪಿಎಲ್ ನಲ್ಲಿ ಅನ್ಸೋಲ್ಡ್ ಆಗಿದ್ದ ಪಟಿದರ್ ಲಿನಿತ್ ಸಿಸೋಡಿಯಾ ಗಾಯಗೊಂಡ ಬಳಿಕ ಆರ್ಸಿಬಿ ತಂಡ ಸೇರಿಕೊಂಡು ಈ ಬಾರಿಯ ಐಪಿಎಲ್ ನಲ್ಲಿ ಉತ್ತಮ ಆಟ ಪ್ರದರ್ಶಿಸುತ್ತಿದ್ದಾರೆ. ಅಲ್ಲದೆ ಕಳೆದ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಅಬ್ಬರದ ಬ್ಯಾಟಿಂಗ್ ನಡೆಸಿ ಶತಕವನ್ನ ಕೂಡ ದಾಖಲಿಸಿದ್ದಾರೆ. ಈಗ ಎಲ್ಲೆಡೆ ರಜತ್ ಪಟಿದಾರ್ ಅವರ ಹೆಸರು ರಾರಾಜಿಸುತ್ತಿದೆ. ರಜತ್ ಪಟಿದಾರ್ ಮೊದಲು ಬೌಲರ್ ಆಗುವ ಕನಸು ಕಂಡಿದ್ದರು. ಬೌಲರ್ ಆಗಲು ಹೊರಟಿದ್ದ ರಜತ್ ಪಟಿದಾರ್ ಬ್ಯಾಟ್ಸ್ಮನ್ ಆಗಿದ್ದು ಹೇಗೆ, ಪಟಿದಾರ್ ಕ್ರಿಕೆಟ್ ಬದುಕು ಹೇಗಿತ್ತು ಅನ್ನೋದನ್ನ ನಾವೀಗ ತೋರಿಸ್ತೀವಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ. ಕಳೆದ ಪಂದ್ಯದಲ್ಲಿ ಶತಕ ಸಿಡಿಸಿ ಎಲ್ಲರ ಮನಗೆದ್ದಿರುವ ರಜತ್ ಪಟಿದಾರ್ ಜೂನ್ 1, 1993 ಮಧ್ಯಪ್ರದೇಶದ ಇಂದೋರ್ನಲ್ಲಿ ಜನಿಸುತ್ತಾರೆ. ರಜತ್ ರವರ ತಂದೆ ಒಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. ರಜತ್ ರವರಿಗೆ ಬಾಲ್ಯದಿಂದಲೇ ಕ್ರಿಕೆಟ್ ಅಂದ್ರೆ ತುಂಬಾನೇ ಆಸಕ್ತಿ ಇತ್ತು. ಮಗನ ಕ್ರಿಕೆಟ್ ಮೇಲಿನ ಆಸಕ್ತಿ ನೋಡಿದ ತಂದೆ ರಜತ್ ಪಟಿದಾರ್ 8 ವರ್ಷವಿದ್ದಾಗಲೇ ಕ್ರಿಕೆಟ್ ಕ್ಲಬ್ಗೆ ಸೇರಿಸುತ್ತಾರೆ. ರಜತ್ ಆರಂಭದಲ್ಲಿ ಬೌಲರ್ ಆಗಬೇಕೆನ್ನುವ ಆಸೆಯನ್ನ ಹೊಂದಿದ್ದರು. ಅದರಂತೆ ಬೌಲಿಂಗ್ ಅಭ್ಯಾಸವನ್ನ ಕೂಡ ನಡೆಸಿದ್ದರು. ಚೆನ್ನಾಗಿ ಬೌಲಿಂಗ್ ಕೂಡ ಮಾಡುತ್ತಿದ್ದರು. ಇದೇ ಸಮಯದಲ್ಲಿ ರಜತ್ ತಲೆಯಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ. ನಾನು ಬೌಲರ್ ಆಗಿ ಯಶಸ್ವಿಯಾಗಬಹುದಾ ಎನ್ನುವ ಚಿಂತೆ ರಜತ್ರವರನ್ನ ಕಾಡಲಾರಂಭಿಸುತ್ತದೆ. ಈ ಬಗ್ಗೆ ರಜತ್ ಪಟಿದಾರ್ ತನ್ನ ತಂದೆಯ ಬಳಿ ಮಾತುಕತೆಯನ್ನ ಕೂಡ ನಡೆಸಿದ್ದರು. ಇದರ ಬೆನ್ನಲ್ಲೇ ರಜತ್ ಪಟಿದಾರ್ ಮೊಣಕಾಲು ಇಂಜುರಿಗೆ ಒಳಗಾಗುತ್ತಾರೆ. ರಜತ್ ಪಟಿದಾರ್ಗೆ ಕ್ರಿಕೆಟ್ ಹೊರತುಪಡಿಸಿ ಫುಟ್ಬಾಲ್ ಅಂದ್ರೆ ತುಂಬಾನೇ ಇಷ್ಟ. ಹೀಗಾಗಿ ಫುಟ್ಬಾಲ್ ಆಡುವಾಗ ಮೊಣಕಾಲಿನ ಗಾಯಕ್ಕೆ ತುತ್ತಾಗುತ್ತಾರೆ. ಈ ಗಾಯದ ಸಮಸ್ಯೆ ಉಲ್ಬಣಗೊಂಡು ರಜತ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗುತ್ತದೆ. ಕೆಲ ಸಮಯ ವಿಶ್ರಾಂತಿ ಪಡೆದು ಗಾಯದಿಂದ ಸಂಪೂರ್ಣ ಗುಣಮುಖರಾದ ಬಳಿಕ ಮತ್ತೆ ರಜತ್ ಕ್ರಿಕೆಟ್ ಮೈದಾನಕ್ಕೆ ಇಳಿಯುತ್ತಾರೆ. ಆದರೆ ಈ ಬಾರಿ ಬೌಲರ್ ಬದಲಿಗೆ ಬ್ಯಾಟ್ಸ್ಮನ್ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನಂತರ ರಜತ್ ತನ್ನ ಬ್ಯಾಟಿಂಗ್ನ ಮೇಲೆ ಹೆಚ್ಚು ಫೋಕಸ್ ಮಾಡಲು ಆರಂಭಿಸುತ್ತಾರೆ. ಕ್ರಿಕೆಟ್ ಕರಿಯರ್ನಲ್ಲಿ ಬ್ಯಾಟಿಂಗ್ ಸೆಲೆಕ್ಟ್ ಮಾಡಿಕೊಂಡ ರಜತ್ ಪಟಿದಾರ್ ಅಂದುಕೊಂಡಂತೆ ಎಲ್ಲವೂ ಆಗುವುದಿಲ್ಲ. ಹಲವು ಕಾಲ ಅವಕಾಶ ವಂಚಿತರಾಗುತ್ತಾರೆ. ಹೀಗೆ ಅವಕಾಶಗಾಗಿ ಕಾಯುತ್ತಿದ್ದ ಪಟಿದಾರ್ಗೆ 2015ರ ರಣಜಿ ಟ್ರೋಫಿಯಲ್ಲಿ ಆಡುವ ಅವಕಾಶ ಸಿಗುತ್ತದೆ. ಮಧ್ಯಪ್ರದೇಶ ಪರವಾಗಿ ಕಣಕ್ಕಿಳಿದ ಮೊದಲ ಪಂದ್ಯದಲ್ಲಿ ಅಬ್ಬರಿಸಿ ಶತಕ ದಾಖಲಿಸುತ್ತಾರೆ. ಇದಾದ ನಂತರ ವಿಜಯ್ ಹಜಾರೆ ಟ್ರೋಫಿಗೂ ಕೂಡ ಆಯ್ಕೆಯಾಗುತ್ತಾರೆ. ಬಂಗಾಳ ವಿರುದ್ಧದ ಪಂದ್ಯದಲ್ಲಿ ಎದುರಾಳಿ ತಂಡದ ಬೌಲರ್ಗಳಾದ ಅಶೋಕ್ ದಿಂಡಾ ಮತ್ತು ಮೊಹಮ್ಮದ್ ಶಮಿ ಅವರ ವೇಗದ ಬೌಲಿಂಗ್ ಅನ್ನ ದಿಟ್ಟವಾಗಿ ಎದುರಿಸಿ ಅಲ್ಲಿಯೂ ಕೂಡ ಸೈ ಎನಿಸಿಕೊಳ್ತಾರೆ. ಅದಾದ ನಂತರ ಮಧ್ಯಪ್ರದೇಶ ತಂಡದ ಆಧಾರ ಸ್ತಂಭವಾಗುತ್ತಾರೆ. 2018-19 ಸಾಲಿನಲ್ಲಿ 8 ಪಂದ್ಯಗಳಲ್ಲಿ ಬರೋಬ್ಬರಿ 713 ರನ್ ಗಳಿಸುತ್ತಾರೆ. ತಮಿಳುನಾಡು ವಿರುದ್ಧ ಅಬ್ಬರದ ಬ್ಯಾಟಿಂಗ್ ನಡೆಸಿ 196 ರನ್ ಕಲೆ ಹಾಕುತ್ತಾರೆ. ಇನ್ನು 2019ರ ದುಲೀಪ್ ಟ್ರೋಫಿಗೂ ಕೂಡ ಪಟಿದಾರ್ ಆಯ್ಕೆಯಾಗುತ್ತಾರೆ. ಇದೇ ರೀತಿ ಫಸ್ಟ್ ಕ್ಲಾಸ್ ಕ್ರಿಕೆಟ್ ನಲ್ಲಿ ಪಟಿದಾರ್ ಒಳ್ಳೆಯ ಪ್ರದರ್ಶನವನ್ನೇ ನೀಡುತ್ತಾರೆ. ಮಧ್ಯಪ್ರದೇಶದ ಪರವಾಗಿ ಒಟ್ಟು 7 ಸೆಂಚುರಿಗಳನ್ನ ಕೂಡ ಬಾರಿಸಿದ್ದಾರೆ. ಇದೇ ಕಾರಣಕ್ಕಾಗಿ ಅವರನ್ನ ಮಧ್ಯಪ್ರದೇಶ ಕ್ರಿಕೆಟ್ ನ ಹನುಮಾನ್ ಅಂತಾನೂ ಕರೆಯಲಾಗುತ್ತದೆ. 5 ವರ್ಷಗಳ ಕಾಲ ರಾಜ್ಯ ತಂಡಕ್ಕೆ ಆಡಿದ ಪಟಿದಾರ್ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲೂ ಕೂಡ ಅವಕಾಶ ಪಡೆದುಕೊಳ್ಳುತ್ತಾರೆ. 2021ನೇ ಸಾಲಿನ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲೂ ಪಟಿದಾರ್ ಅದ್ಭುತ ಬ್ಯಾಟಿಂಗ್ ನಡೆಸುತ್ತಾರೆ. ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿಯಲ್ಲಿ 153ರ ಸ್ಟ್ರೈಕ್ ರೇಟ್ ನಲ್ಲಿ 221 ರನ್ ಗಳಿಸುತ್ತಾರೆ. ಅಷ್ಟೇ ಅಲ್ಲದೆ ಈ ಮುಂಚೆ 2019ರಲ್ಲಿ ನಡೆದ ವಿಜಯ ಹಜಾರೆ ಟ್ರೋಫಿಯಲ್ಲೂ ಕೂಡ ಪಟಿದಾರ್ ಸ್ಫೋಟಕ ಬ್ಯಾಟಿಂಗ್ ಅನ್ನ ನಡೆಸಿದ್ದರು. ಗೋವಾ ವಿರುದ್ಧದ ಪಂದ್ಯದಲ್ಲಿ 85 ಎಸೆತಗಳಲ್ಲಿ 124 ರನ್ ಚಚ್ಚಿದ್ದರು. ಇವರ ಈ ಪ್ರದರ್ಶನದಿಂದ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡ ತನ್ನ ಐಪಿಎಲ್ ಕ್ಯಾಂಪ್ ಗೆ ಆಯ್ಕೆ ಮಾಡುತ್ತದೆ. 2021ರಲ್ಲಿ ರಜತ್ ಪಟಿದಾರ್ ಅವರನ್ನ ಆರ್ಸಿಬಿ ತಂಡ ಖರೀದಿ ಮಾಡುತ್ತೆ. ಅದೇ ವರ್ಷ ಅವರು ಆಡುವ 11ರ ಬಳಗದಲ್ಲೂ ಸ್ಥಾನ ಪಡೆದುಕೊಳ್ಳುತ್ತಾರೆ. 2021ರಲ್ಲಿ ಆರ್ಸಿಬಿ ತಂಡದ ಪರ 4 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ ಪಟಿದಾರ್ ಕೇವಲ 71 ರನ್ಗಳನ್ನು ಗಳಿಸುವಲ್ಲಿ ಮಾತ್ರ ಸಕ್ತರಾಗುತ್ತಾರೆ. ಇವರ ಈ ಕಳಪೆ ಪ್ರದರ್ಶನದಿಂದ ಅಭಿಮಾನಿಗಳ ಕೆಂಗಣ್ಣಿಗೂ ಗುರಿಯಾಗುತ್ತಾರೆ. ಇದೇ ಕಾರಣಕ್ಕೆ ಈ ಬಾರಿಯ ಮೆಗಾ ಹರಾಜಿನಲ್ಲಿ ಯಾವ ತಂಡವೂ ಕೂಡ ಇವರನ್ನ ಖರೀದಿಸುವ ಮನಸ್ಸು ಮಾಡಿರಲಿಲ್ಲ. 20 ಲಕ್ಷ ಮೂಲ ಬೆಲೆ ಹೊಂದಿದ್ದ ಪಟಿದಾರ್ ಹರಾಜು ಪ್ರಕ್ರಿಯೆಯಲ್ಲಿ ಅನ್ಸೋಲ್ಡ್ ಆಗುತ್ತಾರೆ. ಸಿಸೋಡಿಯಾ ಗಾಯದಿಂದ ಹೊರಬಿದ್ದಾಗ ರಜತ್ ಪಟಿದಾರ್ಗೆ ಮತ್ತೊಂದು ಅವಕಾಶ ಕೊಡಲು ಆರ್ಸಿಬಿ ನಿರ್ಧರಿಸುತ್ತದೆ. ಆರ್ಸಿಬಿ ತಂಡ ಸೇರಿಕೊಂಡ ರಜತ್ ಪಟಿದಾರ್ ಉತ್ತಮ ಆಟವನ್ನೇ ಪ್ರದರ್ಶಿಸುತ್ತಿದ್ದಾರೆ. ಇದೀಗ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಅದ್ಭುತ ಆಟವನ್ನ ಪ್ರದರ್ಶಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಲಕ್ನೋ ವಿರುದ್ಧದ ಪಂದ್ಯದಲ್ಲಿ ಪಾಟಿದಾರ್ ನಡೆಸಿದ ಬ್ಯಾಟಿಂಗ್ಗೆ ಕ್ರಿಕೆಟ್ ದಿಗ್ಗಜರು ಕೂಡ ಮನಸೋತಿದ್ದಾರೆ. ಪ್ರಿಯ ವೀಕ್ಷಕರೇ, ಹೀಗೆ ಸಿಕ್ಕ ಅವಕಾಶವನ್ನ ಚೆನ್ನಾಗಿ ಬಳಸಿಕೊಂಡು ಮಿಂಚುತ್ತಿರುವ ಯುವ ಆಟಗಾರ ಪಟಿದಾರ್ ರವರ ಆಟದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡಿ.